ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಸುದ್ದಿಗೆ ಕಾರಣ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಪವಿತ್ರ ಗೌಡ ಗೌಡ ಅವರು ಇಂದು ಇದ್ದಕ್ಕಿದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಮತ್ತು ತನ್ನ ಮಗಳು ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಒಂದು ದಶಕ ಕಳೆದಿದೆ ಎಂದು ಇಂಗ್ಲಿಷ್ನಲ್ಲಿ ಬರೆದು ತಾನು ದರ್ಶನ್ ಮತ್ತು ಮಗಳು ಖುಷಿಗೌಡ ನಮ್ಮದು ಕುಟುಂಬ ಎಂಬಂತೆ ಬಿಂಬಿಸುವ ಕೆಲವೊಂದು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಇದನ್ನು ನೋಡಿ ಸಿಟ್ಟುಗೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರವರು ತಕ್ಷಣ ಪವಿತ್ರ ಗೌಡರವರು ಕೆಲವು ವರ್ಷಗಳ ಹಿಂದೆ ಸಂಜಯ್ ಸಿಂಗ್ ಎಂಬುವರ ಜೊತೆ ಇದ್ದ ಕೆಲವು ಫೋಟೋಗಳನ್ನು ಹಂಚಿಕೊಂಡು ವಾರ್ನಿಂಗ್ ಅನ್ನು ನೀಡಿದ್ದಾರೆ ಅದೇನೆಂದರೆ ಬೇರೆಯವರ ಗಂಡನ ಜೊತೆ ಫೋಟೋಗಳನ್ನು ಹಂಚಿಕೊಳ್ಳುವ ಮೊದಲು ಈ ಹೆಂಗಸಿಗೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರಬೇಕು ಬೇರೊಬ್ಬ ಗಂಡಸಿನ ಜೊತೆ ಫೋಟೋ ಹಂಚಿಕೊಂಡಿರುವ ಹೆಂಗಸಿನ ನಡವಳಿಕೆ ಇದನ್ನು ತೋರಿಸುತ್ತದೆ ಆ ಗಂಡಸು ಬೇರೆಯವರನ್ನ ಮದುವೆಯಾಗಿದ್ದರೂ ತನ್ನ ಹತ್ತಿರ ಸೆಳೆದುಕೊಂಡು ತನ್ನ ಜೊತೆಗೆ ಇರಲು ಪ್ರಯತ್ನ ಪಡುತ್ತಿರುವುದು ಇವಳ ದುರುದ್ದೇಶವನ್ನ ಎತ್ತಿ ತೋರಿಸುತ್ತದೆ ಇಲ್ಲಿ ನಾನು ಈಗ ಪೋಸ್ಟ್ ಮಾಡಿರುವ ಫೋಟೋಗಳಲ್ಲಿ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಹಲವಾರು ವರ್ಷಗಳಿಂದ ಒಟ್ಟಿಗೆ ಇದ್ದಾರೆ ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂದು ಎದ್ದು ಕಾಣುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿಯೆತ್ತಲು ಸೋಷಿಯಲ್ ಮೀಡಿಯಾವನ್ನ ಬಳಸುವುದಿಲ್ಲ ಆದರೆ ಈಗ ಇದು ನನ್ನ ಕುಟುಂಬಕ್ಕೆ ಕಂಟಕ ತರುವಂತಿದೆ ಈ ಸಮಯದಲ್ಲಿ ನಾನು ಕೈಕಟ್ಟಿ ಕೂರಲಾರೆ ನೋಡುವವರೆಲ್ಲರಿಗೂ ಬೇರೆ ರೀತಿಯೇ ಕಾಣುವಂತಹ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿರುವ ಪವಿತ್ರ ಗೌಡರವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬರೆದು ವಿಜಯಲಕ್ಷ್ಮಿ ದರ್ಶನ್ ರವರು ಸಾಮಾಜಿಕ ಜಾಲತಾಣದ ಮೂಲಕ ಪವಿತ್ರ ಗೌಡರವರಿಗೆ ಜೋರಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ